ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಚನ್ನವೀರ ಕಣಿವೆಯವರ ಬಗ್ಗೆ ಒಂದು ಕವಿಕಾವ್ಯ ಪರಿಚಯ ಮಾಡಿಕೊಡುತ್ತೇನೆ ನಿಮ್ಮ ನಿಮಗೆ ಈ ಕವಿಕಾವ್ಯ ಪರಿಚಯ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಚನ್ನವೀರ ಕಣಿವೆಯವರು ಕಾವ್ಯದ ಹೂಮಳೆ ಸುರಿಸಿದ ಅನನ್ಯ ಕವಿ ಚನ್ನವೀರ ಕಣಿವೆಯವರ ಕಾವ್ಯದ ಹೂಮಳೆ ಸುರಿಸಿದ ಅನನ್ಯ ಕವಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಚಂಬೆಳಕು ಹರಿಸಿದ ಕಣ್ವಿ ಚನ್ನವೀರ ಕಣ್ವಿಯವರು ತೊಂಬತ್ನಾಲ್ಕು ವರ್ಷಗಳ ಸಮೃದ್ಧವಾದ ಬದುಕನ್ನು ನಡೆಸಿದ ಹಿರಿಯ ಕವಿ ಚನ್ನವೀರ ಚನ್ವಿಯ ಕಣ್ವಿಯವರು ತೊಂಬತ್ನಾಲ್ಕು ವರ್ಷಗಳ ಸಮೃದ್ಧವಾದ ಬದುಕನ್ನು ನಡೆಸಿದ ಹಿರಿಯ ಕವಿ ಧಾರವಾಡದ ಸಾಂಸ್ಕೃತಿಕ ಲೋಕದಲ್ಲಿ ಎಪ್ಪತ್ತೈದು ವರ್ಷಗಳ ಕಾಲ ಕಾವ್ಯದ ಹೂಮಳೆ ಸುರಿಸಿದ ಅನನ್ಯ ಕವಿ ಧಾರವಾಡದ ಸಂಸ್ಕೃತ ಲೋಕದಲ್ಲಿ ಎಪ್ಪತ್ತೈದು ವರ್ಷಗಳ ಕಾಲ ಕಾವ್ಯದ ಹೂಮಳೆ ಸುರಿಸಿದ ಅನನ್ಯ ಕವಿ ನಮ್ಮ ಚನ್ನವೀರ ಕಣಿವಿಯವರು ಚನ್ನವೀರ ಕಣಿವಿಯವರ ಜನನ ಹತ್ತೊಂಬತ್ನೂರ ಇಪ್ಪತ್ತೆಂಟು ಜೂನ್ ಇಪ್ಪತ್ತೆಂಟರಂದು ಗದಗ ಜಿಲ್ಲೆಯ ಹೊಂಬಳ ಎಂಬ ಗ್ರಾಮದಲ್ಲಿ ಜನಿಸಿದರು ತಂದೆ ಸಕ್ಕರಪ್ಪ ತಾಯಿ ಪಾರ್ವತ್ಯವ್ವ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದರು ಅವರ ಶಿಕ್ಷಣ ಧಾರವಾಡದಲ್ಲಿ ಮಾಧ್ಯಮಿಕ ಕಾಲೇಜು ಶಿಕ್ಷಣ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿ ಮುಗಿಸಿದರು ಉದ್ಯೋಗ ಕರ್ನಾಟಕ ವಿಯು ಪ್ರಸಾರಂಗದ ನಿರ್ದೇಶಕ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿದರು ಕಾವ್ಯಕೃತಿಗಳು ಭಾವಜೀವ ಆಕಾಶಪುಟ್ಟಿ ದೀಪಧಾರೆ ಜೀವಧ್ವನಿ ಮಧುಚಂದ್ರ ನೆಲಮುಗಿಲು ಎರಡು ದಡ ಮೊದಲಾದವು ಅವರ ಕಾವ್ಯಕೃತಿಗಳು ಬರೆದ್ ಇದಾವೆ ಇದರಲ್ಲಿ ಒಂದಷ್ಟು ಒಂದು ಮುಖ್ಯವಾದಂಥವುಗಳನ್ನು ಮಾತ್ರ ಇಲ್ಲಿ ಕಾವ್ಯ ಕೃತಿಗಳನ್ನು ಬರೆದಿದ್ದೇನೆ ಹೊಂಬಳಕು ಸಮಗ್ರ ಕಾವ್ಯ ಸಂಪುಟ ಪ್ರಕಟಣೆ ಮಲ್ಲಿಗೆ ದಂಡೆ ಕಣ್ವಿಯವರ ಭಾವಗೀತೆಗಳ ಧ್ವನಿಸುರುಳಿಯಾಗಿದೆ ಇದು ಚನ್ನವೀರ ಕಣ್ವಿಯವರ ಒಂದು ಕಾವ್ಯಗಳು ಮತ್ತು ಕೃತಿಗಳು ಇನ್ನು ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ನೋಡಬೇಕೆಂದರೆ ಪಂಪ ಪ್ರಶಸ್ತಿ ಋಪತುಂಗ ಪ್ರಶಸ್ತಿ ಸಾಹಿತ್ಯ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯದ ನಾಡೋಜ್ ಗೌರವಗಳು ಬಂದಿವೆ ಹಾಸನದಲ್ಲಿ ನಡೆದ ಅರವತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಭಾರತದ ಶ್ರೇಷ್ಠ ಕವಿಯಾಗಿ ಅನನ್ಯ ಕಾರ್ಯ ಮಾಡಿದ್ದಾರೆ ಇವು ಚನ್ನವೀರ ಕಣಿವೆಯವರಿಗೆ ದೊರಕಿರುವಂತ ಪ್ರಶಸ್ತಿಗಳು ಇನ್ನ ಕನ್ನಡಿಗರ ಪ್ರೀತಿಯ ಕವಿ ಚನ್ನವೀರ ಕಣಿವೆಯರು ಕನ್ನಡಿಗರ ಪ್ರೀತಿ ಕವಿ ಎಂದು ನಾವು ಹೇಳಬೇಕು ಏಕೆಂದರೆ ಕಣಿವೆಯವರು ಕನ್ನಡಿಗರ ಪ್ರೀತಿಯ ಕವಿ ವಿಶ್ವದ ಬೇರೆ ಬೇರೆ ಕವಿಗಳ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದರು ವಿಶ್ವದ ಬೇರೆ ಬೇರೆ ಕವಿಗಳ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಕರ್ನಾಟಕದ ಏಕೀಕರಣ ಚಳವಳಿ ಕೋಕಾಕ್ ಚಳವಳಿ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರು ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿದ್ದರು ಬಸವರಾಜ್ ಕಟ್ಟಿಮನಿ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿ ಸೃಜನ ಚಿಂತನೆ ಬಳಗದ ನಿರ್ದೇಶಕರಾಗಿ ಕಾಯಕ ಮಾಡಿದ್ದಾರೆ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಮಾರ್ಗದರ್ಶಕರಾಗಿದ್ದರು ಕನ್ನಡ ನಾಡ ನುಡಿಯ ಚಿಂತಕರಾಗಿ ಜನಪರ ಹೋರಾಟ ನಡೆಸಿದರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೈಕೋರ್ಟ್ ಪೀಠ ನೈ ನೈಋತ್ಯ ಚಳವಳಿ ಮಹದಾಯಿ ಯೋಜನೆಗಳು ಹೋರಾಟದಲ್ಲಿ ಭಾಗವಹಿಸಿದ ಕಣಿವೆಯವರು ಕನ್ನಡದ ಸಾಂಸ್ಕೃತಿಕ ನಾಯಕರಾಗಿದ್ದರು ಮತ್ತು ಚನ್ನವೀರ ಕಣಿವಿಯರು ನಿಸರ್ಗ ನಿಸರ್ಗ ಪ್ರಿಯ ಕಣವಿ ಕಣಿವೆಯರ ಕವಿತೆಗಳಲ್ಲಿ ನಿಸರ್ಗ ಪ್ರಿಯತೆ ಅನುಭಾವಿಕ ದೃಷ್ಟಿ ಮಾನವೀಯತೆ ಮೌಲ್ಯಪ್ರಜ್ಞೆ ಇರುವುದನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಹೇಳಿದ್ದಾರೆ ಕನ್ನಡ ಕಾವ್ಯಕ್ಕೆ ಹೊಸನತ್ತರಿ ಕೊಡುಗೆ ಎಂದು ಅವರು ವರ್ಣಿಸಿದ್ದಾರೆ ಇನ್ನು ಶ್ರೇಷ್ಠ ವಿಮರ್ಶಕರಾಗಿದ್ದರು ಕವಿಯಾಗಿ ಪ್ರಸಿದ್ಧರಾದಂಥ ಅವರೊಬ್ಬ ಶ್ರೇಷ್ಠ ವಿಮರ್ಶ ವಿಮರ್ಶಕರಾಗಿದ್ದರು ಸಾಹಿತಿ ಚಿಂತನೆ ಕಾವ್ಯಾನುಸಂಧಾನ ಸಾಮಾಜಿಕ ಸಮತೋಲನ ವಚನಾತರಂಗ ಅಭಿನಂದನ ಮೊದಲಾದವು ಗದ್ಯ ಸಾಹಿತ್ಯದ ಸಾವಿರಾರು ಪುಟಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ ಯಾರು ನಮ್ಮ ಚನ್ನವೀರ ಕಣವಿಯವರು ಹೀಗಾಗಿ ನಾವೆಲ್ಲರೂ ಅವರನ್ನು ಸ್ಮರಣೆ ಮಾಡಬೇಕು ಹಾಗೂ ಅವರು ಅವರ ನೀಡಿರುವಂಥ ಕೊಡುಗೆಯನ್ನು ನಾವೆಲ್ಲರೂ ಸ್ಮರಿಸಬೇಕು ಇದು ಚನ್ನವಿಯರ ಕಣಿವಿಯವರ ಒಂದು ಕವಿಕೃತಿ ಕಾವ್ಯ ಪರಿಚಯ ನಿಮಗೆ ಈ ಕವಿಕೃತಿ ಕಾವ್ಯ ಪರಿಚಯ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಕೊಡಿ ಓಕೆ ಥ್ಯಾಂಕ್ ಯು ಸೋ ಮಚ್